ತುಂಬಾ ಚೆನ್ನಾಗೈತಾ ನೋಡ್ರಿ, ಎಲ್ಲ ಹೆಂಗ್ ಕಿತ್ತಿದ್ದಾರೆ ಸೊಪ್ಪು ಸದೆ ಜೊತೆಲಿರೋ ಕಸ ಗಡ್ಡಿ ಏನು ಬಿಟ್ಟಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ಕಿತ್ಕೊಂಡ್ಬಿಟ್ಟವ್ರೆ. ನೋಡಿ ಎಷ್ಟ್ ಚೆನ್ನಾಗಿ ಸೊಪ್ಪು ಬಂದಿದೆ, ನಮ್ಮ ನಾವು ಬೆಳೆದಿರೋದೆ ಸೊಪ್ಪು, ನಮ್ ಬೆಳೆದು ಸೊಪ್ಪು ಅಲ್ವಾ, ಒಳ್ಳೆ ಸೊಪ್ಪು ಚೆನ್ನಾಗೈತೆ, ಬೆಲ್ಲ ಬಾಯಿಗೆ ಕಿಣ್ಣಂಗಾಗ್ತದೆ. ಸ್ನೇಹಿತರೆ ನೋಡಿ, ಇವಾಗ ಬೆಳಗ್ಗೆ ಎಲ್ಲ ತಿಂಡಿ ಆಯಿತು, ಕೆಲಸ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಈಗ ನಾನು ಹೋಗಿ ಮಾರ್ಕೆಟಿಗೆಲ್ಲ ಹೋಗಿ ಇಲ್ಲ ಅಂಗಡಿಗೆ ಹೋಗಿ ತರಕಾರಿ ಥರ ಖಂಡಿತ ಆಗೋಲ್ಲ, ಯಾಕೆಂದರೆ ನಾವೇ ಸೊಪ್ಪು ಬೆಳ್ಕೊಂಡಿದ್ದೀನಿ. ಎಲ್ಲೂ ತರಕಾರಿ ತರೋಕ್ಕೆ ಹೋಗುವಂಥ ಅವಶ್ಯಕತೆ ನನಗಿಲ್ಲ, ನಮ್ಮನೆಗೆ ಏನೇನು ಬೇಕಾಗುತ್ತೆ ಆ ಸೊಪ್ಪು ತರಕಾರಿ ಬೆಳ್ಕೊಂಡಿದ್ದೀನಿ. ಈಗ ನಮ್ಮ ಅತ್ತೆ ಜೊತೆ ಸೊಪ್ಪು ಕೀಳೋಕ್ಕೆ ಅಂತಲೇ ಬಂದಿದ್ದೀನಿ, ಬನ್ನಿರಿ ತೋರಿಸ್ತೀನಿ ನಮ್ಮ ಅತ್ತೆಯವ್ರು ಏನು ಮಾಡ್ತಿದ್ದಾರೆ ಅಂತೇಳಿ. ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ನೋಡ್ರಿ, ಆಲ್ರೆಡಿ ಸೊಪ್ಪು ಕೀಳ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಏನಮ್ಮ ಹೆಂಗಿದೆ ಸೊಪ್ಪು? ಬಹಳ ಚೆನ್ನಾಗೈತೆ, ತುಂಬಾ ಚೆನ್ನಾಗೈತಾ ನೋಡ್ರಿ, ಎಲ್ಲ ಹೆಂಗ್ ಕಿತ್ತಿದ್ದಾರೆ ಸೊಪ್ಪು ಸದೆ ಜೊತೆಲಿರೋ ಕಸ ಗಡ್ಡಿ ಏನು ಬಿಟ್ಟಿಲ್ಲ, ಎಲ್ಲ ಒಟ್ಟೊಟ್ಟಿಗೆ ಕಿತ್ಕೊಂಡ್ಬಿಟ್ಟವ್ರೆ. ಇಟ್ಕೊಳ್ಳಮ್ಮ, ಇಲ್ಲಿ ಇಟ್ಕೊಳ್ಳಮ್ಮ, ಕಿತ್ಕೊಂತೀನಿ ಇಲ್ಲಿ ನೋಡ್ಬೋದು ನೀವು. ನೋಡಿ ಎಷ್ಟ್ ಚೆನ್ನಾಗಿ ಸೊಪ್ಪು ಬಂದಿದೆ, ನಮ್ಮ ನಾವು ಬೆಳೆದಿರೋದೆ ಎಲ್ಲ ಸಾವಯವ ಗೊಬ್ಬರದಲ್ಲೇ ಬೆಳೆದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಸಾರು ಕೂಡ ತುಂಬ ಟೇಸ್ಟ್ ಆಗತ್ತೆ. ಇವತ್ತು ಸೊಪ್ಪು ಬೆಳೆ ಹಾಕಿ ಬಸ್ಸಾರು ಮಾಡದೆ ತಿನ್ನದೇನೆ. ಏನಮ್ಮ ಹೆಂಗಿರುತ್ತಮ್ಮ ಸಾಂಬಾರ್ ಎಲ್ಲ ಹೆಂಗಿರುತ್ತೆ? ಫೈನಾಗಿ ನೋಡ್ರಿ, ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ ನಮ್ಮ ಅಮ್ಮವ್ರಿಗೆ, ಇಂಗ್ಲೀಷ್ ಇಲ್ಲ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ, ಬಟ್ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇಂಗ್ಲೀಷನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಫೈನಾಗಿರುತ್ತಂತೆ. ಬಹಳ ಚೆನ್ನಾಗಿ ಬಂದೈತೆ ನೋಡಿ ಸೊಪ್ಪು, ಚೆನ್ನಾಗೈತ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಸೊಪ್ಪು, ತುಂಬ ಚೆನ್ನಾಗಿ ಬಂದಿದೆ. ಇವತ್ತೆಲ್ಲ ನಮ್ಮ ಮನೆ ಹಸಿ ಕಸ ತಗೊಂಡೋಗಿ ಎಲ್ಲೆಲ್ಲ ನಾವು ಹಾಕೋ ಬದಲು ನೋಡ್ರಿ, ಅದನ್ನೇ ಮತ್ತೆ ಪುನರ್ಬಳಕೆ ಮಾಡೋದ್ರಿಂದ ಇಷ್ಟು ಚೆನ್ನಾಗಿರೋ, ಇಷ್ಟು ಫ್ರೆಶ್ ಆಗಿರೋ ಸೊಪ್ಪು ಸಿಗತ್ತೆ. ಇಂಥ ಫ್ರೆಶ್ ಆಗಿರೋ ಸೊಪ್ಪನ್ನು ನಾವೆಲ್ಲ ತಿಂದಾಗ ನಾವು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತಲ್ವರ? ಎಲ್ಲರೂ ಒಂದ್ಸಲ ಯೋಚನೆ ಮಾಡಿ, ನಮ್ಗೆ ಎಷ್ಟೋ ಟೈಮ್ ಸಿಗುತ್ತೆ ನಮ್ಮ ಹೆಣ್ಮಕ್ಳಿಗೆ, ಅದನ್ನೆಲ್ಲ ನಾವೆಲ್ಲ ಈ ಥರ ಬಳಸ್ಕೊಂಡಾಗ ನಾವು ಯಾವಾಗಲೂ ಹಿಂಗಾಗಿ ಎನರ್ಜೆಟಿಕ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ, ಒಳ್ಳೊಳ್ಳೆ ತಿಂಡಿ ತಿಂತಾ, ಒಳ್ಳೊಳ್ಳೆ ತರಕಾರಿ ಬೆಳೀತಾ, ಹಿಂಗೆ ನಾವು ಟೈಮ್ನ ಕಳಿಬೋದು. ಇಟ್ಕೊಮ್ಮ, ಎಲ್ಲ ಸೋಸ್ಕೊಡ್ತೀಯಮ್ಮ ನೀನು ನನಗೆ? ಸೋಸಿ ತೊಳೆದು ಕ್ಲೀನಾಗಿ ಕೊಡ್ತೀನಿ. ಹಾಂ ನೋಡ್ರಿ, ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ ನೋಡ್ರಿ. ಮನೆಯಲ್ಲಿ ಒಬ್ರು ಯಾರಾದರೂ ಹಿರಿಯೋರಿದ್ರೆ ಅವರೆಲ್ಲ ನಮ್ಗೆ ಎಷ್ಟು ಸಹಾಯ ಮಾಡ್ತಾರೆ ಗೊತ್ತಪ್ಪ? ಅವ್ರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ವಯಸ್ಸಾಗಿದೆ ಆದರೂ ಎಷ್ಟೋ ಕೆಲಸ ಕೊಡೋಕ್ಕೆ ಅಂತ ನಮ್ಗೆ ಬರ್ತಾರೆ. ನಾನೇ ಮಾಡಬೇಡ್ರಿ, ಕೂತ್ಕೊಳ್ರಿ ಅಂತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಬಿಡಿಸ್ಕೊಡೋದಾಗಿರ್ಬೋದು, ಈರುಳ್ಳಿ ಹಚ್ಕೊಡೋದಾಗಿರ್ಬೋದು, ಏನೇ ಆಗಲೂ ನಿಮಿಷ ಕೂತ್ಕೊಳ್ಳಲ್ಲ ಪಪ್ಪ, ಅಷ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ನೀವು ಅಷ್ಟೇ, ನಿಮ್ಮ ಮನೆಗಳಲ್ಲಿ ನಿಮ್ಮ ಅತ್ತೆ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೂ ಬೇಜಾರು ಕಳೆಯುತ್ತೆ, ನಮಗೂ ಕೂಡ ಯಾವಾಗಲೂ ಒಳ್ಳೆಯದನ್ನು ಬಯಸ್ತಾ ನಮ್ಮ ಮಕ್ಕಳು ಮರಿ ಜೊತೆ ಅವರು ಕೂಡ ಚೆನ್ನಾಗಿರ್ತಾರೆ. ತಾಳಮ್ಮ, ಬಸ್ಸಾರು ಮಾಡಿದ್ದಾದ್ಮೇಲೆ ಹೆಂಗಿದೆ ಅಂತ ಸಾಂಬಾರು ಅಂತೇಳಿ ಬಿಸಿ ಮುದ್ದೆ ಮಾಡಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ನಮ್ಮ ಅತ್ತೆಯವರು ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಬಿಡಿಸಿ ನೀಟಾಗಿ ತೊಳೆದು ಕೊಟ್ಟಿದ್ದಾರೆ. ನಮ್ಮನ್ನೇ ಮಹಡಿ ಮೇಲೆ ಸಾವಯವ ಗೊಬ್ಬರ ಬಳಸಿ ಬೆಳೆದಿರೋದ್ರಿಂದ ಈ ಸೊಪ್ಪು ಬೇಯುವಾಗಲೇ ತುಂಬ ಘಮ 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 ಅಂತ ಇರುತ್ತೆ, ಸಖತ್ ಟೇಸ್ಟು, ಸಖತ್ ಸ್ಮೆಲ್ ಕೂಡ. ಈಗ ಇದನ್ನು ಹಾಕ್ಬಿಟ್ಟು ನೋಡಿ, ಇಲ್ಲಿ ಬೇಳೆ ಬೇಯಕ್ಕೆ ಇಕ್ಕಿದ್ದೀನಿ, ಬೇಳೆ ಬೇಯ್ತಾ ಇದೆ. ಬೇಳೆ ಒಂದು ಎರಡು ಸಲ ಉಕ್ಕುವಾಗ ಉಕ್ತಿದಂಗೆ ಈ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಬೇಯಿಸಿ ಇಳಿಸಿ ಬಸ್ಸಾರು ಮಾಡಿ ರೆಡಿ ಮಾಡಿ ಮುದ್ದೆ ಮಾಡಿ ಬಿಸಿ ಬಿಸಿ ಊಟ ಮಾಡಬೇಕಾದ್ರೆ ಖುಷಿನೇ ಬೇರೆ ಇರುತ್ತೆ. ಯಾಕೆಂದರೆ ನಾವು ಬೆಳೆದಂಥ ಸೊಪ್ಪಿಂದ ಊಟ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಆಮೇಲೆ ಈಗ ನೋಡಿ, ನಮ್ಮ ಅತ್ತೆಯವರು ಆಲ್ರೆಡಿ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ, ಅವರು ಬಿಡಿಸೋಕೆ ಕೂತ್ಕೊಂಡ್ಬಿಟ್ಟವ್ರೆ. ಅದು ಜಾಸ್ತಿ ಬಿಡಿಸ್ಕೊಡ್ತಾರೆ ನನಗೆ, ಕಮ್ಮಿ ಬಿಡಿಸ್ಕೊಡಲ್ಲ. ಏನಾದರೂ ಒಂದು ಕೆಲಸ ಹೇಳಿಬಿಟ್ರೆ ಅವ್ರು ಎರಡು ಕೆಲಸ ಮಾಡ್ತಾರೆ ನೋಡ್ರಿ. ಇಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ, ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದಾರೆ. ಎಷ್ಟು ಬಿಡಿಸ್ಕೊಡ್ತೀಯಮ್ಮ? ಎಷ್ಟು ಬಿಡಿಸ್ಕೊಡ್ತೀಯ? ಒಂದು ಏಳೆಂಟು ಬಿಡಿಸ್ಕೊಡ್ತೀವಿ ನೋಡ್ರಿ. ಏಳೆಂಟು ಬಿಡಿಸ್ಕೊಡ್ತಾರಂತೆ, ಏನು ಬೇಕೋ ಎಲ್ಲ ಪಾಪ ಬೇಗ ಬೇಗ ಬಿಡಿಸ್ಕೊಟ್ಬಿಡ್ತಾರೆ. ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಹಂಗೆ ನಮ್ಮ ಅತ್ತೆನವ್ರ ಜೊತೆಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ, ನಮ್ಮ ಮನೆಯವರು ನಮ್ಮ ಅತ್ತೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋದು. ಯಾವಾಗಲೂ ಒಬ್ಬೊಬ್ರು ಒಬ್ಬರು ಎಲ್ಲ ಕುತ್ಕೊಂಡು ತಿನ್ನೋದು ನಮ್ಗೆ ಅಭ್ಯಾಸನೇ ಇಲ್ಲ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ತುಂಬ ಖುಷಿ ಕೊಡುತ್ತೆ, ಮಾತಾಡಿಕೊಂಡು ಜೊತೆಲಿ ಊಟ ಮಾಡೋದು. ಹಂಗಾಗಿ ನಾವು ಊಟ ಮಾಡುವಾಗ ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ.
ಇವಾಗ ಬಸ್ಸಾರು ಮಾಡಿ ಮುದ್ದೆ ಮಾಡಿ ರೆಡಿ ಮಾಡಿ ನಮ್ಮ ಅತ್ತೆ ನಾನಿಬ್ಬರು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋಕೆ ಕೂತಿದ್ದೀವಿ. ಸೊಪ್ಪುಗಳೆಲ್ಲ ತುಂಬ ಚೆನ್ನಾಗಿದೆ. ಏನಮ್ಮ ಹೆಂಗಿದೆಯಮ್ಮ ಸಾಂಬಾರು? ಭಾಳ ಚೆನ್ನಾಗೈತೆ ಕಣು. ಚೆನ್ನಾಗೈತೆ ಸಾರು. ಸೊಪ್ಪು ಹೆಂಗಿತ್ತು? ನಾವು ಬೆಳೆದ ಸೊಪ್ಪು, ನಮ್ಮ ಬೆಳೆದು ಸೊಪ್ಪು ಅಲ್ವಾ, ಒಳ್ಳೆ ಸೊಪ್ಪು ಚೆನ್ನಾಗೈತೆ. ಬೆಲ್ಲ ಬಾಯಿಗೆ ಕಿಣ್ಣಂಗೆ ಆಗ್ತೈತೆ. ಓ ನೋಡ್ರಿ, ಬೆಲ್ಲ ತಿಂದಂಗೆ ಆಗ್ತೈತಂತೆ ಸೊಪ್ಪು, ಅಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಸಾಂಬಾರು ಅಷ್ಟೇ ನೋಡ್ಬೋದು ನೀವು ಇಲ್ಲಿ ನೋಡಿ. ಕಾಳು ಅಷ್ಟೇ, ಎಷ್ಟು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಹದವಾಗಿ ಬೆಂದಿದೆ, ತುಂಬ ಚೆನ್ನಾಗಿದೆ. ಜೊತೆಗೆ ಹುಳಿ ಕಾಳು ಹಪ್ಪಳ ನಮ್ಮ ಅತ್ತೆಗೆ ಸುಟ್ಟು ಕೊಡಬೇಕು, ಸುಟ್ಟು ಕೊಟ್ಟರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಎಣ್ಣೆಗೆ ಹಾಕಿಲ್ಲ, ನಾವು ಆಲ್ಮೋಸ್ಟ್ ಎಣ್ಣೆ ಪದಾರ್ಥಗಳು ತಿನ್ನೋದೇ ಕಮ್ಮಿ, ಯಾಕೆಂದರೆ ಆರೋಗ್ಯದ ದೃಷ್ಟಿಯಿಂದ. ಹಂಗಾಗಿ ಸುಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ನಿಮ್ಮ ಮನೆಗಳಲ್ಲಿ ಆರೋಗ್ಯಕರವಾದಂತಹ ತಿಂಡಿ ಊಟ ತಿನ್ನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ, ಎಲ್ರಿಗೂ ಒಳ್ಳೆಯದಾಗಲಿ.